Hello, namaskara. Welcome back to someone YouTube channel. Elru hegidira? Ellarigu innond video ge welcome back. Ivattu belagge nane vlog start martidini. Tiffin madana anta ready martidini. Tiffin ge masala dosa madana anta. Masala dosa heg madadu recipe anadannu nimm jothegu kuda share martini. So banni hagidre breakfast start madana. Ivattu rajada dina. Hangagi samanya school hogila husband kuda office raja. Ready ಆಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ನಾನು ಅವರ ಬರೋಷ್ಟರಲ್ಲಿ ಟಿಫನ್ ರೆಡಿ ಮಾಡೋಣ ಅಂತ ಹೇಳಿ ನಾನು ಟಿಫನ್ ಗೆ ಅಂತ ರೆಡಿ ಮಾಡ್ತಾ ಇದೀನಿ ಮಸಾಲ ದೋಸೆ ನಾನು ಹೇಗೆ ಮಾಡ್ತೀನಿ ಮಸಾಲ ದೋಸೆನೋ ಅದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ಸೇಮ್ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಮಾಡ್ತೀನಿ ಜೊತೆ ಕೆಂಪ್ ಚಟ್ನಿ ಮಾಡಿ ತುಪ್ಪದ ಜೊತೆ ನಾನು ಫ್ರೈ ಮಾಡ್ತೀನಿ ಅಂದ್ರೆ ಚಟ್ನಿ ಹಚ್ಚಿ ಎಣ್ಣೆ ಹಾಕಲ್ಲ ತುಪ್ಪ ಹಾಕ್ತೀನಿ ಸೋ ಅದು ತುಂಬಾ ಚೆನ್ನಾಗಿ ರಿಚ್ ತರ ಟೇಸ್ಟ್ ಚೆನ್ನಾಗಿರುತ್ತೆ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೋ ಬನ್ನಿ ಹಾಗಿದ್ರೆ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೋ ಬನ್ನಿ ಹಾಗಿದ್ರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೇಗೆ ಹೋಗುತ್ತೆ ಒಂದಿನ ನೋಡೋಣ ಬನ್ನಿ ಮೊದಲಿಗೆ ಕೆಂಪ್ ಚಟ್ನಿ ಮಾಡ್ಬಿಡೋಣ ಕೆಂಪ್ ಚಟ್ನಿ ಮಾಡಿ ಇಟ್ಕೊಂಡು ಅದಾದ್ಮೇಲೆ ದೋಸೆ ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂದ್ರೆ ನಾನು ಹೊಣ್ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿನ ನೀರಲ್ಲಿ ನೆನೆಸಿಡ್ತೀನಿ ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈ ಕಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ದಪ್ಪದ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಕೆಂಪುದಿದ್ರೆ ಚೆನ್ನಾಗಿರುತ್ತೆ ನಮ್ಮನೇಲಿ ಕಪ್ಪು ಹುಣಸೆಹಣ್ಣು ಇದೆ ಹಂಗಾಗಿ ಅದೇ ಹಾಕೊಂತಿದ್ದೀನಿ ಮತ್ತೆ ಜೀರಿಗೆ ಸೊ ಇದಷ್ಟು ಫ್ರೈ ಮಾಡಿ ರುಬ್ಕೋಬೇಕು ಕೆಂಪು ಚಟ್ನಿ ಇದಷ್ಟೇ ಯೂಸ್ ಮಾಡೋದು ಇದಕ್ಕೆ ಉಪ್ಪು ಕೂಡ ಸೇರಿಸ್ಬೇಕು ಸೊ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಅಂದ್ರೆ ಇದು ರೆಡ್ ಕಲರ್ ಚಟ್ನಿ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಮಸಾಲೆ ಹಾಕೊಂಡ್ರೆ ಆಯಿತು ನಾನು ಇಲ್ಲಿ ನಮ್ಮ ಮೂರು ಜನಕ್ಕೆ ಟಿಫನ್ಗೆ ಅಂದ್ರೆ ಒಂದು ಐದ್ರಿ ಎರಡೆರಡು ಒಂದು ಆ ಟೋಟಲ್ ಒಂದು ಹತ್ತು ದೋಸೆಗೆ ಇಷ್ಟು ಮಸಾಲೆ ಆಗುತ್ತೆ ನಿಮ್ಗೆ ಎಷ್ಟು ದೋಸೆ ಬೇಕು ಅಷ್ಟು ಹಾಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕೊಂತಿದ್ದೀನಿ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಸಾಲೆ ದೋಸೆ ಮಾಡ್ತಾರೆ ಕೆಲವರು ಹೋಟೆಲ್ ಸ್ಟೈಲಲ್ಲಿ ಕೆಲವರು ಅವರೇ ಮಾಡ್ಕೊಂಡು ಬಂದಿರ್ತಾರೆ ಇದು ನಾನು ಮಾಡ್ತೀನಿ ನಾನು ಈ ಥರನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಏನಾದರೆ ಈ ಮಸಾಲೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ದೋಸೆ ಇಟ್ಟು ನಾನು ಇಡ್ಲಿ ಮತ್ತು ದೋಸೆ ಒಂದೇ ಇಟ್ಟು ಒಂದೇ ಹಿಟ್ಟಲ್ಲಿ ದೋಸೆ ಇಡ್ಲಿ ಮತ್ತು ಇಡ್ಲಿ ಎರಡು ಮಾಡ್ಕೊತೀನಿ ನೀವು ಬೇರೆ ದೋಸೆ ಹಿಟ್ಟು ಮಾಡ್ತೀರಾ ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಅವಲಕ್ಕಿ ಇಷ್ಟನ್ನ ಹಾಕಿ ಅಕ್ಕಿ ಜೊತೆ ನೆನೆಸಿ ರುಬ್ಬಿ ಚೆನ್ನಾಗಿ ನೈಟೇ ರುಬ್ಬಿಟ್ರೆ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ತೀನಿ ಅಂತ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ವ್ಲಾಗ್ ಮಾಡಿದ್ರೆ ತೋರಿಸ್ತೀನಿ ಇವಾಗ ಆಲ್ರೆಡಿ ದೋಸೆ ಇಟ್ಟಿರೋದ್ರಿಂದ ನಾನು ಜಸ್ಟ್ ಕೆಂಪು ಚಟ್ನಿ ಮಾಡಿ ಮಸಾಲೆ ದೋಸೆ ಮಾಡೋಣ ಅಂತ ಬನ್ನಿ ಅದಿಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ನೀರಲ್ಲಿ ನೆನೆಸಿಟ್ಟಿದ್ದೆ ಆ ಮೆಣಸಿನಕಾಯಿ ನೀರಲ್ಲಿ ನೆನೆಸೋದು ಏನಕ್ಕೆ ಅಂದರೆ ರುಬ್ಬಕ್ಕೆ ಈಸಿ ಆಗಲಿ ಅಂತ ಪೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಸೊ ಈಗ ಕೂಡ ಫ್ರೈ ಆದ್ರಾಯ್ತು ಈಗ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡ್ಬಿಡೋಣ ಉಪ್ಪು ಹಾಕಬೇಕು ಇಲ್ಲಾಂದರೆ ದೋಸೆ ಸಪ್ಪೆ ಸಪ್ಪೆ ಥರ ಮಸಾಲೆ ಎಲ್ಲ ಸಪ್ಪೆ ಸಪ್ಪೆ ಥರ ಇರುತ್ತೆ ಹಸಿ ಕಲಸ್ಕೊಂಡು ಬರುತ್ತೆ ಹಾಗಾಗಿ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡಿನೇ ರುಬ್ಬಬೇಕು ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಪೇಸ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ರೆಡಿ ಆಯಿತು ಅಂತ ಇನ್ನೊಂದು ಕಡೆ ಪಲ್ಯಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ ಆಲೂಗಡ್ಡೆ ಪಲ್ಯ ಆವಾಗಲೇ ಏನು ಮೆಣಸಿನ್ಕಾಯಿ ಇದು ಕೆಂಪು ಚಟ್ನಿಗೆ ಹುರ್ಕೊಂಡಿದ್ದೆ ಅದೇ ಪಾತ್ರೆಗೆ ಅದೇ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಸಾಸಿವೆ ಮತ್ತು ಜೀರಿಗೆ ಜೀರಿಗೆ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ನಾರ್ಮಲ್ ಆಲೂಗಡ್ಡೆ ಪಲ್ಯ ನೀವೆಲ್ಲ ಹೆಂಗೆ ಮಾಡ್ಕೊತೀರ ಹಂಗೆ ಮಾಡ್ಕೊಬೋದು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ಕೆಂಪು ಚಟ್ನಿ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಪಲ್ಯ ಬೇಡ ಅಂದರೆ ಚಟ್ನಿದು ಮಾತ್ರ ತಿನ್ಬೋದು ಈಗಾಗಿದೆ ಇದು ಫ್ರೈ ಆಗ್ತಿದೆ ಅಂದಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಕರಿಬೇವಿನ ಸೊಪ್ಪು ಇದನ್ನಷ್ಟು ಹಾಕಿ ಒಂದು ಸೆಕೆಂಡ್ ಫ್ರೈ ಮಾಡಿ ಅದಾದ ನಂತರ ಈರುಳ್ಳಿ ಈರುಳ್ಳಿನ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರಬೇಕು ಉದ್ದುದ ಕಟ್ ಮಾಡ್ಕೊಂಡಿದ್ರೇ ಚೆನ್ನಾಗಿರುತ್ತೆ ಸಣ್ಣಕ್ಕಿಂತ ನನಗೆ ಈ ಥರ ಇಷ್ಟ ಆಗುತ್ತೆ ಸೊ ಇವಾಗ ಇದು ಈ ಥರ ಫ್ರೈ ಆಗಿದೆ ಅಂದಾಗ ಈಗ ಇದಕ್ಕೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೊನೂ ಅಷ್ಟೇ ಸೊ ಟೊಮೊಟೊ ಹಾಕೋದನ್ನ ಸ್ವಲ್ಪ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಟೊಮೊಟೊ ಫ್ರೈ ಆಗಿದೆ ಅಂದಾಗ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಮಸಾಲೆ ದೋಸೆ ಮಾಡಿದಾಗ ಎಸ್ಪೆಷಲಿ
ಕ್ಯಾಪ್ಸಿಕಮ್ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಿದ್ದೀನಿ. ಅರಿಶಿನ ಪುಡಿ ನಿಮಗೆ ಕಲರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಈಗ ಇದಿಷ್ಟು ಫ್ರೈ ಆಗಿದೆ ಅಂದಾಗ ಕ್ಯಾಪ್ಸಿಕಮ್ನ ತುಂಬ ಫ್ರೈ ಮಾಡೋಕ್ಕೆ ಬಿಡಬಾರ್ದು. ಕ್ಯಾಪ್ಸಿಕಮ್ ಆಗಿದೆ ಅಂದಾಗ ಆಲೂಗಡ್ಡೆ ಬೇಯಿಸಿ ಅದು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಆಲೂಗಡ್ಡೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ಉಪ್ಪು ಆಲ್ರೆಡಿ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಹಾಕಿದೆ, ಇವಾಗ ಆಲೂಗಡ್ಡೆ ಜೊತೆಗೆ ಇಡಲಿ ಅಂತ ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ಆಲೂಗಡ್ಡೆ ಪಲ್ಯ ರೆಡಿ. ಸೊ ಇದು ಆಗಿದೆ. ಇನ್ನೊಂದು ಕಡೆ ಚಟ್ನಿ ಕೂಡ ಕೆಂಪು ಚಟ್ನಿ ಏನು ಅಷ್ಟರಲ್ಲಿ ಪೇಸ್ಟ್ ಮಾಡಿ ಆರಿತ್ತು ಬಿಸಿ ನೋಡಿ ಇಷ್ಟು ಪೇಸ್ಟ್ ಮಾಡ್ಕೊಂಡೋಯ್ತು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ. ಇನ್ನೊಂದು ಕಡೆ ದೋಸೆ ಹಿಟ್ಟು ಕೂಡ ರೆಡಿ ಇತ್ತು, ಎಲ್ಲ ರೆಡಿ ಆಗಿದೆ. ದೋಸೆ ಹಾಕಬೇಕು ಅಷ್ಟರಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ. ಕಾಯಿ ಚಟ್ನಿಗೆ ಕಾಯಿ ತುರಿ ಹಾಕಿದ್ದೀನಿ. ಇದು ಕೊಬ್ಬರಿಗಿಂತ ಫ್ರೆಶ್ಶಾಗಿ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಒಂದೆರಡು ಮೂರು ಇಳ್ಕು ಮತ್ತು ಹಸಿರು ಮೆಣಸಿನ್ಕಾಯಿ, ಉಪ್ಪು ರುಚಿಗೆ ಎಷ್ಟು ಬೇಕು, ಜೊತೆಗೆ ಉರ್ಗಡಲೆ ಇದಿಷ್ಟು ಹಾಕಿ ಕಾಯಿ ಚಟ್ನಿ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ ದೋಸೆ ಜೊತೆಗೆ. ಸೊ ಚಟ್ನಿ ಕೂಡ ರೆಡಿ ಇದೆ. ಸೊ ಎಲ್ಲ ರೆಡಿ ಇದೆ. ಇವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ. ನೋಡಿ ಕೆಂಪು ಚಟ್ನಿ ಎಲ್ಲ ರೆಡಿ ಇದೆ. ಸೊ ಇವಾಗ ದೋಸೆ ಹಾಕ್ತಾ ಇದ್ದೀನಿ, ದೋಸೆ ಹಾಕ್ಕೊಂಡು ತಿಂದು ನೆಕ್ಸ್ಟ್ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೋದು. ದೋಸೆನೂ ಅಷ್ಟೇ, ನಾನು ಇಡ್ಲಿಗೆ ಅಂತಲೇ ರುಬ್ಬಿದ್ದಿಟ್ಟಲ್ಲೇ ದೋಸೆ ಮಾಡ್ತೀನಿ. ಬಟ್ ಯಾವತ್ತೂ ಹಾಳಾಗಿ ಅಂದರೆ ಚೆನ್ನಾಗಿ ಬಂದಿಲ್ಲ ಅನ್ನೋ ಥರ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಕ್ರಿಸ್ಪಿಯಾಗಿ ಕಲರಲ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಇಡ್ಲಿ ಇಟ್ಟಾದ ನಂತರ ನಾನು ಏನು ಮಾಡ್ತೀನಿ, ದೋಸೆ ಹಾಕೋದಕ್ಕಿಂತ ಒನ್ ಅವರ್ ಮುಂಚೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಡ್ತೀನಿ. ಸೊ ಇಲ್ಲಿ ಕೆಂಪು ಚಟ್ನಿ ಹಚ್ಚಿದ್ದೀನಿ, ಅದಕ್ಕೆ ತುಪ್ಪ ಹಾಕಿದ್ದೀನಿ, ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ದೋಸೆ ಮಸಾಲೆ ದೋಸೆ ರೆಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ರಿಸ್ಪಿನೆಸ್ ಆಗಿ ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿ. ಎಕ್ಸ್ಟ್ರಾ ಅಂದರೆ ಕೆಂಪು ಚಟ್ನಿ ಒಂದು ಮಾಡ್ಕೋಬೇಕು, ಅದು ಕೂಡ ಈಸಿನೇ ಕೆಂಪು ಚಟ್ನಿ ಮಾಡ್ಕೊಳ್ಳೋದು. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ಕೂಡ ಬರುತ್ತೆ ದೋಸೆ ನೋಡಿ, ಎಷ್ಟು ಕ್ರಿಸ್ಪಿ. ಸೊ ಹೀಗಾಗಿತ್ತು ನಮ್ಮ ರಜದ ದಿನದ ಬ್ರೇಕ್ಫಾಸ್ಟ್. ಅದಾದ ನಂತರ ಟಿಫಿನ್ ಎಲ್ಲ ಮುಗಿಸಿ ನೆಕ್ಸ್ಟು ಕ್ಲೀನಿಂಗ್ ಕೆಲಸ ಮನೆಯಲ್ಲಿ ಇದ್ದಿದ್ದರಿಂದ ಹಸ್ಬೆಂಡ್ ಸ್ವಲ್ಪ ಕ್ಲೀನಿಂಗಾಗಿ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಈಗ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಅಂದರೆ ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀವಿ. ವರ್ತ್ ಇದೆ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ವರ್ಕ್ ಆಗ್ತಿದೆ ಅಂತೇಳಿ. ಎಸ್ ಫ್ಯಾಮಿಲಿ, ಬೆಳಿಗ್ಗೆ ವ್ಲಾಗ್ ಸ್ಟಾಪ್ ಮಾಡಿದ್ದು ಮತ್ತು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟಿಫಿನ್ ಮಾಡಿದ್ವಿ, ಮಧ್ಯಾಹ್ನ ಬೇಳೆ ಸಾಂಬಾರು ರೈಸ್ ಆಯಿತು, ಊಟ ಮಾಡ್ಕೊಂಡ್ವಿ. ಮನೆ ಕೆಲಸ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅದು ಇದು ಅಂತೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಈಗ ಟೈಮ್ ಆಗಿದೆ ರಾತ್ರಿ 8 ಗಂಟೆ, ಸಂಜೆ ಅಲ್ಲ, ಸಾರಿ 8 ಗಂಟೆ, ರಾತ್ರಿ 8 ಗಂಟೆ. ಸಾಮಾನ್ಯ ಮತ್ತು ಹಸ್ಬೆಂಡ್ ಇಬ್ಬರೂ ಚಿಕನ್ ಏನಾದ್ರು ತರ್ತೀವಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋದರು. ಬಟ್ ಎಷ್ಟು ಮಳೆ, ಅವ್ರು ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲ. ಇರೋ ನಿಮಿಷ ತೋರಿಸ್ತೀನಿ. ಇಲ್ಲೇ ಹತ್ರದಲ್ಲಿ, ತುಂಬ ಹತ್ರದಲ್ಲಿ, ನಮ್ಮ ಮನೆಗಿಂತ ತುಂಬ ಹತ್ರದಲ್ಲಿ. ಬಟ್ ಹಂಗಂತ ಮಳೇಲಿ ಬರೋಕ್ಕಾಗಲ್ಲ, ಅಷ್ಟು ಮಳೆ. ಒಂದು 1/2 ಗಂಟೆ ಆಯಿತು ಅವ್ರು ಹೋಗಿ, 1/2 ಗಂಟೆಯಿಂದ ಅಲ್ಲೇ ನಿಂತ್ಕೊಂಡಿದ್ದಾರಂತೆ, ಬರೋಕ್ಕಾಗ್ತಾಯಿಲ್ಲ. ಚಿಕನ್ ಶಾಪಿಂದ ಆಚೆ ಬರೋಕ್ಕಾಗ್ತಿಲ್ಲ. ಸಾಮಾನ್ಯ ಹೋಗಿಲ್ಲ ಅಂದರೆ ಹೆಂಗೋ, ಹಸ್ಬೆಂಡ್ ಒಬ್ಬರೇ ಆಗಿರೋ ಬಂದುಬಿಡ್ತಾ ಇದ್ರು, ಸಾಮಾನ್ಯ ಬೇರೆ ಇದ್ದಾರಲ್ಲ, ಹಾಗಾಗಿ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಈ ಮಳೆ ಏನು ಇಲ್ಲ ಥರನೂ ಇಲ್ಲ, ಇದು ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಹೆಂಗೆ ಬರೋದಕ್ಕೂ ಆಗಲ್ಲ ಇಷ್ಟು ಮಳೆಯಲ್ಲಂತೂ, ಬರೋಕ್ಕಾಗಲ್ಲ. ಸಾಮಾನ್ಯ ಹೋಗ್ಬೇಡ ಅಂದರೂ ಕೇಳಲ್ಲ, ಹೋಗ್ಬಿಡ್ತಾನೆ ಹಾಗೆ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಬಿರಿಯಾನಿ ಮತ್ತು ಏನಾದ್ರು ಚಿಕನ್ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಅಲ್ಲಿ ಸೇಮ್ ಮಾಡ್ತೀನಿ, ಆಲ್ರೆಡಿ ತುಂಬ ಥರ ಮಾಡಿರೋ ಚಿಕನ್ ಬಿರಿಯಾನಿ ಇದಾಗ ತೋರಿಸಿದ್ದೀನಿ ರೆಸಿಪಿ. ಸೊ ಹಾಗಾಗಿ ಹೊಸ್ದಾಗಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಹಾಗಿದ್ರೆ ನನ್ನ ಕುಕಿಂಗ್ ರೆಸಿಪಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಬರೋಷ್ಟು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ, ಅವ್ರು ಬಂದಂತರ ಟಕ ಟಕ ಅಂತ ಮಾಡೋಕ್ಕೆ ಸರಿ ಹೋಗುತ್ತೆ. ಬರ್ತಾ ಇಲ್ಲ, ಬರೋಕ್ಕಾಗಲ್ಲ ಬಿಡಿ, ಅಷ್ಟು ಮಳೆ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಹೇಗೆ ಮಾಡ್ತೀನಿ ಅಡುಗೆ ಇವತ್ತು, ಏನೇನು ಸ್ಪೆಷಲ್ ಇರುತ್ತೆ? ಏನು ಸ್ಪೆಷಲ್ ಏನಿಲ್ಲ, ಲೈಟಾಗಿ ಮಾಡ್ಕೊಂಡು ನೆನ್ಬಿಟ್ಟು ಮಾಡ್ಕೊಳ್ಳೋದಷ್ಟೇ. ನೋಡೋಣ, ಸಾಧ್ಯ ಆದರೆ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಹಾಗೆ ಸ್ಟಾರ್ಟ್ ಮಾಡೋಣ. ಕೊನೆಗೂ ತಂದರು, ತುಂಬ ಲೇಟಾಯಿತು, ಬಟ್ ಬಂದರು ಮಳೆಯಲ್ಲೇ ನೆನ್ಕೊಂಡು. ಸೊ ನಾನು ಬಿರಿಯಾನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ, ಫಸ್ಟು ಬಿರಿಯಾನಿ ಪೇಸ್ಟ್ ಮಸಾಲ ಮಾಡ್ಕೊಳ್ಳೋಣ ಅಂತೇಳಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ
ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿದೆ ಅಂದಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡು ಹಾಕ್ಕೋಬೇಕು. ಕಲರ್ ಬರುತ್ತೆ, ಗ್ರೀನ್ ಕಲರ್ ಮಸಾಲ ಆಗುತ್ತೆ ಕೊತ್ತಂಬರಿ ಮತ್ತು ಪುದೀನ. ಪುದೀನ ಇಲ್ಲಿ ಸ್ಕಿಪ್ ಆಗಿದೆ, ಇರಲಿಲ್ಲ, ಸೊ ಹಸ್ಬೆಂಡ್ ತಂದು ಬಿಡಿಸ್ತಾ ಇದ್ರು, ಅದು ವೀಡಿಯೋ ಸ್ಕಿಪ್ ಆಗಿದೆ. ಅಷ್ಟನ್ನು ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಕಡೆ ಕುಕ್ಕರಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ, ಎಣ್ಣೆ ತುಪ್ಪ ಎರಡು ಹಾಕಿದ್ದೀನಿ. ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಒಂದು ಏಲಕ್ಕಿಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಪುದೀನ ಸೊಪ್ಪು, ಈರುಳ್ಳಿ ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಪುದೀನ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಪುದೀನ ಏನಕ್ಕೆ ಅಂದರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ. ಪುದೀನ ಫಸ್ಟೇ ಹಾಕಿ ರೈಸ್ ಹಾಕಿ ಬಿರಿಯಾನಿ ಮಾಡಿದಾಗ ರೈಸ್ ಎಲ್ಲನೂ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಪುದೀನ ಫಸ್ಟ್ ಹಾಕಿ ಅದಾದ ನಂತರ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ಮ್ಯಾಶ್ ಆಗ್ತಿದೆ ಅಂದಾಗ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಬಟ್ ಹಸಿರುಮೆಣ್ಸಿಕಾಯಿ ಹಾಕಿಲ್ಲ, ಜಾಸ್ತಿ ಹಸಿರುಮೆಣ್ಸಿಕಾಯಿ ಇರಲಿಲ್ಲ ಹಂಗಾಗಿ ಹಾಕಿಲ್ಲ, ಹಾಗೆ ಮಾಡಿಟ್ಕೊಂಡಿದ್ದೀನಿ. ಸೊ ಹಸಿರುಮೆಣ್ಸಿನ್ಕಾಯಿ ಹಾಕದೇ ಇರೋದ್ರಿಂದ ಕಲರ್ ಸ್ವಲ್ಪ ಈ ಕಲರ್ ಇದೆ. ಅದು ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ಟೊಮೊಟೊ, ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕೆಂದರೆ ಲೆಮನ್ ಏನೂ ಯೂಸ್ ಮಾಡಲ್ಲ ಬಿರಿಯಾನಿಲಿ, ಹಾಗಾಗಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ಇದಿಷ್ಟು ಫ್ರೈ ಆಗ್ತಿದೆ ಅಂದಾಗ ಈಗಿದ್ದಕ್ಕೆ ಚಿಕನ್ ಹಾಕ್ಕೊಳ್ಳೋದು, ಸ್ವಲ್ಪ ಸ್ಮ್ಯಾಶ್ ಆಗಿ ಬಿಡಬೇಕು ಟೊಮೊಟೊ. ಸ್ಮ್ಯಾಶ್ ಆಗ್ತಿದೆ ಅಂದಾಗ ಚಿಕನ್ ಹಾಕ್ಕೊಂಡ್ರೆ ಆಯಿತು. ಚಿಕನ್ ಹಾಕಿದ ನಂತರ ಉಪ್ಪು ಮತ್ತು ಅರಶಿನ, ಅದು ಕಾಮನ್, ಏನೇ ಚಿಕನ್ದು ಐಟಮ್ ಮಾಡಿದ್ರೂ ಅದಷ್ಟು ಹಾಕ್ಲೇಬೇಕಲ್ವ. ಸೊ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸ್ ಆಗೋ ಥರ ಬಿಡಬೇಕು. ಅಷ್ಟರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಆವಾಗಲೇ ಗ್ರೀನ್ ಕಲರ್ದು ಈರುಳ್ಳಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿದ್ವಿ, ರುಬ್ಬಿದ್ವಲ್ವ, ಹುರಿದು ಅದ್ರ ಪೇಸ್ಟು, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊತಿದ್ದೀನಿ. ಜೊತೆಗೆ ಬಿರಿಯಾನಿ ಪೌಡರ್ ಅವ್ರ ಮಸಾಲೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಬಿರಿಯಾನಿ ಪೇಸ್ಟ್ ಯೂಸ್ ಮಾಡ್ತೀನಿ, ತೇಜು ಅವ್ರದ್ದು ಚೆನ್ನಾಗಿದೆ, ಇದನ್ನು ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ಬೇರೆ ಗರಂ ಮಸಾಲ, ಧನಿಯಾ ಪುಡಿ, ಹೆಚ್ಚಕಾರದ ಪುಡಿ ಏನೂ ಯೂಸ್ ಮಾಡಲ್ಲ ನಾನು. ನಾನು ಮನೇಲಿ ಪ್ರಿಪೇರ್ ಮಾಡಿರೋ ಮಸಾಲ, ಅದ್ರ ಜೊತೆಗೆ ತೇಜದ್ದು ಬಿರಿಯಾನಿ ಪೇಸ್ಟ್ ಇದಿಷ್ಟು ಹಾಕಿ ನೋಡಿ ಯಾವ ಥರ ಕಾಣಿಸ್ತಿದೆ. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಬೇಯೋವರೆಗೂ ಬಿಟ್ಟು, ಅದಾದಮೇಲೆ ಚಿಕನ್ಗೆ ಮಸಾಲೆ ಎಲ್ಲ ಇಡೋವರೆಗೂ ಬಿಟ್ಟು, ಅದಾದಮೇಲೆ ರೈಸ್ ಹಾಕೋದು. ರೈಸ್ ಹಾಕಿ ನೀರು ಎಷ್ಟು ಅಳತೆ, ನೀವು ಒಂದಿಷ್ಟು 2 ಹಾಕಿದ್ರೆ ಆಗ ಸಾಕಾಗುತ್ತೆ. ಕುಕ್ಕರಲ್ಲಿ ಮಾಡೋದಾದರೆ 1:2 ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಶಿಲ್ ಬಾರಿಸಿದ್ರೆ ಬಿರಿಯಾನಿ ರೆಡಿ. ಸೊ ಬಿರಿಯಾನಿಗೆ ಸೈಡ್ ಡಿಶ್, ಮಳೆ ಬರ್ತಾಯಿತ್ತು ಮತ್ತು ಸಮನಿಗೆ ಸ್ವಲ್ಪ ಕಾಫ್ ಬೇರೆ ಕೆಮ್ತಾ ಇದೆ ಅಂತ ಮೊಸರು ಬಜ್ಜಿ ಮಾಡಲ್ಲ. ಸೊ ಮೊಸರು ಬಜ್ಜಿ ಮಾಡಲಿಲ್ಲ ಅಂದರೆ ಹಸ್ಬೆಂಡ್ ಸ್ವಲ್ಪ ಈ ಥರ ರೈಸ್ ಐಟಮ್ಸ್ ಎಲ್ಲ ತಿನ್ನೋದು ಸ್ವಲ್ಪ ಕಷ್ಟ, ಹಾಗಾಗಿ ಸರಿ ಫ್ರೈ ಥರ ಏನಾದರೂ ಮಾಡೋಣ ಸ್ವಲ್ಪ ಅಂತೇಳಿ ಚಿಕನ್ ಫ್ರೈ ಮಾಡೋಣ ಅಂತ ಇನ್ನೊಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಟ್ಟು ಅದಕ್ಕೆ ಕರಿಬೇವು ಫಸ್ಟೇ ಹಾಕ್ಬಿಡ್ತೀನಿ ನಾನು, ಅದು ಗಮ್ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ನೋಡಿ ಈ ಕಲರ್ ಬರ್ತಿದೆ ಅಂದಾಗ ಚಿಕನ್ ಹಾಕ್ತೀನಿ. ಚಿಕನ್ ಹಾಕಿ ಅದಕ್ಕೆ ಅರಶಿನ ಮತ್ತು ಉಪ್ಪು, ಅರಶಿನ ಉಪ್ಪು ಏನು ಚಿಕನ್ ಮಾಡಿದ್ರು ಹಾಕ್ಲೇಬೇಕು, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಸೊ ಅರಶಿನ ಮತ್ತು ಉಪ್ಪು ಅದನ್ನು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ, ಒಂದು ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಬಿಡಬೇಕು. ಚಿಕನ್ನ ಕ್ಲೋಸ್ ಮಾಡಿಬಿಟ್ಟಾಗ ಅದು ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಸೊ ಆಗುವಾಗ ಸಾಫ್ಟಾಗಿ ಬೇಯುತ್ತೆ ಅಂತ ಅಷ್ಟೇ. ಓಪನ್ ಇಟ್ಬಿಟ್ರೆ ಬೇಗ ನೀರೆಲ್ಲ ಸುಂಡೋದಂಗೆ ಆಗ್ಬಿಡುತ್ತೆ, ಬೇಗ ಸೀದೋದಂಗೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನಷ್ಟು, ಇದಕ್ಕೆ ರುಬ್ಬಿರೋ ಮಸಾಲೆ ಎಲ್ಲ ಏನೂ ಹಾಕಲ್ಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಮಾಣನೇ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಈಗ ಇದಿಷ್ಟು ಬೆಂದಿದೆ ಅಂದಾಗ ಅದಾದಮೇಲೆ ಟೊಮೊಟೊ ಹಾಕಬೇಕು, ಫುಲ್ ಬೆಂದಿದೆ ಅಂದಾಗ ಮತ್ತೆ ಟೊಮೊಟೊ ಹಾಕಿ ಪ್ಲೇಟ್ ಮುಚ್ಚಬೇಕು, ಆವಾಗ ಇನ್ನೂ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಇನ್ನೇನು ಆಲ್ಮೋಸ್ಟ್ 1/4 ಭಾಗ ನೀರೆಲ್ಲ ಸುಂಟ್ಕೊಂಡಿದೆ ಅಂದಾಗ ನೋಡಿ ಇಷ್ಟು ನೀರಿದೆ ಅಂದಾಗ ಈಗ ಇದಕ್ಕೆ ಒಂದು ಚಿಕನ್ ಮಸಾಲ, ಒಂದು ಫುಲ್ ಬೇಡ, 1-2 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕಿದ್ರೆ ಸಾಕು, ಬೇರೆ ಇನ್ನೇನು ಹಾಕೋಂಗಿಲ್ಲ. ಇದನ್ನು ಹಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಡಬೇಕು, ಮತ್ತೆ 1-2 ನಿಮಿಷ ಬೆಂದಿದ್ದನ್ನು ಓಪನ್ ಮಾಡಿ ಇದಕ್ಕೆ ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡ್ಕೊಂಡಿರ್ತೀನಿ. ನೋಡಿ ಇಷ್ಟು ನೀರಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಹೆಂಗೆ ಬೆಂದಿದೆ. ಇದು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಮಾತ್ರ ಈ ಥರ ಇರುತ್ತೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸೂಪರಾಗಿತ್ತು, ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿತ್ತು ಅಂದರೆ ಚಿಕನ್ ಅಷ್ಟು ತುಂಬ ಜ್ಯೂಸಿಯಾಗಿ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊತೀನಿ. ಪೆಪ್ಪರ್ ಪೌಡರ್ ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕೋಬೋದು, ಬಟ್ ಚೆನ್ನಾಗಿರುತ್ತೆ ಈ ಥರ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ಅಲ್ಲಿಗೆ ಚಿಕನ್ ಫ್ರೈ ಕೂಡ ರೆಡಿ.
ಸೂಪರ್ ಆಗಿತ್ತು ಬಿರಿಯಾನಿ ಮತ್ತು ಇದು ಕಾಂಬಿನೇಷನು. ಇದ್ರ ಜೊತೆಗೆ ಆನಿಯನ್ ಕಟ್ ಮಾಡಿಕೊಂಡು ಊಟ ಮಾಡೋಕೆ ಕೂತ್ಕೊಂಡ್ವಿ. ಏನಾಯಿತು ಅಂದರೆ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಊಟದ ಎಲೆ ತಂದಿದ್ವಿ, ಆ ಎಲೆ ಒಂದು ಎರಡು ಮೂರು ಹಾಗೆ ಇತ್ತು, ಎತ್ತಿಟ್ಟೇ ಇರಲಿಲ್ಲ. ಸೊ ಇವತ್ತು ಹೇಗಿರೋ ಬಿರಿಯಾನಿ ಮಾಡಿದ್ದೀವಲ್ಲ, ಸರಿ ಅದು ಆ ಎಲೆಗೆ ಹಾಕ್ಕೊಂಡು ಊಟ ಮಾಡೋಣ ಅಂಥೇಳಿ ಎಲೆ ನೋಡಿ ಊಟ ಮಾಡ್ತದೆ. ಆ ಮುತ್ಕದೆಲೆ, ನಮ್ಮ ಮುತ್ಕದೆಲೆ ಅಂತೀವಿ ಅದನ್ನು, ಆ ಎಲೆ, ಚಿಕನ್ನು, ಬಿರಿಯಾನಿ, ಒಬ್ಬ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಯಾವುದೋ ಬೀಗ್ರ ಊಟದಲ್ಲಿ ಊಟ ಮಾಡ್ತಿದ್ದೀನೇನೋ ಅನಿಸ್ತಾ ಇತ್ತು. ಅಷ್ಟು ಟೇಸ್ಟಿ ಆಗಿತ್ತು, ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ, ತುಂಬಾ ಇಷ್ಟ ಆಯ್ತು ನನಗೆ. ಸೊ ಬಿರಿಯಾನಿ, ಚಿಕನ್ ಫ್ರೈ ರೆಡಿ, ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ರೆಸಿಪಿ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತಾ ಇರಿ, ಮತ್ತೆ ಹೊಸ ವಿಡಿಯೋ ಜೊತೆ ವಾಪಸ್ ಬರ್ತೀವಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್.